ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಸೂಪರ್ ಟೇಸ್ಟಿ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ತುಂಬ ಸಿಂಪಲ್, ಹಾಗೂ ಇದನ್ನು ಹೇಗೆ ಮಾಡ್ತಾರೆ ಅಂದರೆ, ನಿಮ್ಮ ಮನೇಲಿ ಯಾವಾಗಾದರೂ ಸಾಂಬಾರ್ ಸ್ವಲ್ಪ ಹೆಚ್ಚು ಮಾಡಿ ಅದು ಉಳಿತು, ರಾತ್ರಿಗೆ ಆ ಸಾಂಬಾರನ್ನ ಯಾರೂ ಬಳಸಲ್ಲ, ಅಥವಾ ಮನೇಲಿ ಎಲ್ಲರೂ ಚಪಾತಿ ಪ್ರಿಫರ್ ಮಾಡ್ತಾರೆ, ನೈಟ್ ಅನ್ನ ಸಾಂಬಾರ್ ಯಾರೂ ತಿನ್ನಲ್ಲ ಅಂದರೆ, ನೀವು ಈ ರೆಸಿಪಿನ ಮಾಡಿ ಒಮ್ಮೆ ಮನೆ ಮಂದಿಗೆಲ್ಲ ಕೊಡಿ, ಅವರೆಲ್ಲ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಸ್ವಲ್ಪ ಬೇಳೆ ಸಾಂಬಾರು ಉಳಿದಿತ್ತು, ಸೊ ಆ ಬೇಳೆ ಸಾಂಬಾರಿಗೆ ಒಂದು ಕಪ್ಪಾಗೋಷ್ಟು ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೊಂದು ಟೇಸ್ಟಿ ಡಿಶ್. ನಾನಿದು ಅರ್ಧ ಕಪ್ ಇರೋದ್ರಿಂದ ಒಂದು ಫುಲ್ ಕಪ್ ಆಗೋ ಹಾಗೆ ಎರಡು ಸಲ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಹಾಗೂ ಇದಕ್ಕೆ ಸ್ವಲ್ಪ ಹಿಂಗನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ. ಹಾಗೂ ನೀವು ಇದಕ್ಕೆ ಆನಿಯನ್, ಕಟ್ ಮಾಡಿರೋ ಆನಿಯನ್ ಹಾಕ್ಬೋದು, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಕ್ಯಾರೆಟ್ ಎಕ್ಸ್ಟ್ರಾ ನಿಮ್ಮನೇಲಿ ಕ್ಯಾರೆಟ್ ಅವೈಲೇಬಲ್ ಇದೆ ಅಂದರೆ ಕ್ಯಾರೆಟ್ನ ತುರಿದು ಹಾಕ್ಬೋದು ಫ್ರೆಂಡ್ಸ್. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚಪಾತಿಗೆ ನೀವು ಹೇಗೆ ನಾದ್ಕೊತೀರಲ್ಲ ಹಾಗೆ ನಾದ್ಕೊಳ್ಳಿ. ನೀರು ಇಮಿಡಿಯೇಟ್ಲಿ ಹಾಕಕ್ಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಕಲಸ್ಕೊಂಡು ಚೆನ್ನಾಗಿ ನಾದಿ ಸಾಫ್ಟ್ ಆಗಿ ಹಿಟ್ಟನ್ನು ರೆಡಿ ಮಾಡಿಟ್ಕೊಳ್ಳಿ. ನಾನು ಈಗ ಆ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊತಿದ್ದೀನಿ. ನೀವು ಚಪಾತಿಗೆ ಹೇಗೆ ಲಟ್ಟಿಸ್ಕೊತೀರಲ್ಲ ಹಾಗೆ ಇದನ್ನು ಸಿಂಪಲ್ಲಾಗಿ ಲಟ್ಟಿಸ್ಕೊಂಡ್ರೆ ನಿಮಗೆ ಸಾಂಬಾರ್ ಪರೋಟ ರೆಡಿಯಾಗುತ್ತೆ. ಇದು ಬೇಳೆ ಇರೋದ್ರಿಂದ ನೀವು ನಾರ್ಮಲ್ ತಿನ್ನೋ ಚಪಾತಿಗಿಂತ ಇದು ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಮನೇಲಿ ಏನಾದರೂ ಸಾಂಬಾರ್ ಉಳಿದಿತ್ತು ಅಂದರೆ ವೇಸ್ಟ್ ಮಾಡದೆ ನೀವು ಹೀಗೆ ಮಾಡ್ಬೋದು ಫ್ರೆಂಡ್ಸ್. ಆದ್ರೂ ಈಗ ಇವತ್ತು ಸಾಂಬಾರು ಮಾಡಿದ್ದನ್ನು ನೆಕ್ಸ್ಟ್ ಡೇ ಇಟ್ಟು ತಿನ್ನೋದು ಅಷ್ಟು ದೇಹಕ್ಕೆ ಒಳ್ಳೆಯದಲ್ಲ. ಆದರೆ ನೀವು ಕೆಲವೊಮ್ಮೆ ಮಾರ್ನಿಂಗ್ ಮಾಡಿರ್ತೀರ ಸಾಂಬಾರು, ನೈಟ್ ಅದು ಯೂಸ್ ಆಗದೇ ಅದು ಯಾರು, ಈಗ ಕೆಲವೊಮ್ಮೆ ನೈಟು ಎಲ್ಲರೂ ಚಪಾತಿ ಪ್ರಿಫರ್ ಮಾಡ್ತಾರೆ, ಇಲ್ಲ ರೊಟ್ಟಿ ಪ್ರಿಫರ್ ಮಾಡ್ತಾರೆ, ಆ ಸಮಯದಲ್ಲಿ ನೀವೇನು ಮಾಡ್ಬೋದು ಅಂದರೆ ಹೀಗೆ ಸಾಂಬಾರ್ಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಚಪಾತಿ ಥರ ಮಾಡ್ಕೊಳ್ಳೋದ್ರಿಂದ ಬೇಳೆ ಚಪಾತಿ ಅಥವಾ ಸಾಂಬಾರ್ ಚಪಾತಿ ಅಥವಾ ಸಾಂಬಾರ್ ಪರೋಟ ಅಂತ ಹೇಳ್ತಾರೆ ಇದಕ್ಕೆ, ಇದು ರೆಡಿಯಾಗುತ್ತೆ. ಇದೊಂಥರ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕೇವಲ ಒಂದರಿಂದ ಎರಡು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ನೀವು ಇದಕ್ಕೆ ಬೇಕಾದರೆ ಕ್ಯಾರೆಟು, ತುರಿದಿರೋ ಕ್ಯಾರೆಟು ಅಥವಾ ತುರಿದಿಟ್ಟಿರೋ ಬೀಟ್ರೂಟು ಅಥವಾ ಪಾಲಕ್ ಸೊಪ್ಪನ್ನ ಚೆಂದ ಸಣ್ಣದಾಗಿ ಕಟ್ ಮಾಡಿ ಅಥವಾ ಸಬ್ಬಸಿಗೆ ಸೊಪ್ಪನ್ನು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಮತ್ತು ಇಂಗು ಉಪ್ಪನ್ನು ಸೇರಿಸಿ ಕಲಸ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬ ಸಾಫ್ಟ್ ಆಗಿರುತ್ತೆ, ಚಪಾತಿ ಥರ ಹಾರ್ಡ್ ಬರಲ್ಲ ಇದು, ಹಾಗೂ ತುಂಬ ಟೇಸ್ಟಿ ಆಗುತ್ತೆ. ಇದನ್ನು ನೀವು ತುಪ್ಪ ಹಾಕಿ ಕಾಯಿಸಿ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಎಕ್ಸ್ಟ್ರಾ ನೀವು ಪಲ್ಯ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾನು ಮೊಸರನ್ನೊಟ್ಟಿಗೆ ಸರ್ವ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಸಾಂಬಾರಲ್ಲಿ ಎಲ್ಲ ಮಸಾಲೆ ಮಿಶ್ರಿತ ಆಗಿರೋದ್ರಿಂದ ನಾನು ಎಕ್ಸ್ಟ್ರಾ ಮಸಾಲೆ ಹಾಕೊಂಡಿಲ್ಲ. ನಿಮಗೆ ಖಾರ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಸಣ್ಣದಾಗಿ ಮೆಣಸಿನಕಾಯಿನ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಚಪಾತಿ ಥರ ಲಟ್ಟಿಸ್ಕೋಬೋದು. ನಾನಿಲ್ಲಿ ಬೆಣ್ಣೆ ಒಟ್ಟಿಗೆ ಸರ್ವ್ ಮಾಡ್ತಿದ್ದೀನಿ ಫ್ರೆಂಡ್. ಇದ್ರ ಜೊತೆಗೆ ಇನ್ನೊಂದು ಸೂಪರ್ ಕಾಂಬಿನೇಷನ್ ಅಂದರೆ ನೀವು ಕರ್ಡಿಗೆ ಸ್ವಲ್ಪ ಚಾಟ್ ಮಸಾಲ ಹಾಕಿಬಿಟ್ಟು ಅದನ್ನು ಚೆಂದ ಮಿಕ್ಸ್ ಮಾಡಿ ಕರ್ಡ್ ಒಟ್ಟಿಗೂ ಸರ್ವ್ ಮಾಡ್ಬೋದು. ಚಾಟ್ ಮಸಾಲ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡ್ರೆ ಸೂಪರ್ ಡಿಪ್ ರೆಡಿ ಆಗುತ್ತೆ, ಕರ್ಡ್ ಡಿಪ್ ರೆಡಿ ಆಗುತ್ತೆ. ಅದರ ಒಟ್ಟಿಗೂ ನೀವು ತಿನ್ಬೋದು ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಸ್ವಲ್ಪ ಸಾಂಬಾರು ಹೆಚ್ಚಾಯಿತು ಅಂದರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅಥವಾ ನೆಕ್ಸ್ಟ್ ಡೇಗೆ ಇಟ್ಟು ತಿನ್ನೋದ್ರಿಂದ ಅದು ಚೆನ್ನಾಗಿರಲ್ಲ. ಅವತ್ತಿನ ದಿನಕ್ಕೆ ಖಾಲಿ ಮಾಡಬೇಕು ಅಂದರೆ ರಾತ್ರಿ ನೀವು ಈ ರೀತಿ ಸಾಂಬಾರು ಪರೋಟ ಮಾಡ್ಕೋಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ ನಿಮ್ಮ ಮೆಚ್ಚುಗೆಯನ್ನು ಒಂದು ಲೈಕ್ ಒಂದಿಗೆ ನನಗೆ ತಿಳಿಸಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.